ಸ್ನೇಹಿತರೆ ಇಲ್ಲಿ ಖಾಲಿ ಇರೋ ಹುದ್ದೆಗಳು ಆಡಳಿತ ಅಧಿಕಾರಿ ಹುದ್ದೆ ಖಾಲಿ ಇರುತ್ತೆ ಅನಾಲಿಟಿಕ್ಸ್ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಸಹಾಯಕ ವ್ಯವಸ್ಥಾಪಕ ಹುದ್ದೆ ಕೂಡ ಖಾಲಿ ಇರತ್ತೆ ಇನ್ನು ಮುಖ್ಯ ಒಂದು ಶಾಖೆ ವ್ಯವಸ್ಥಾಪಕ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ವ್ಯಾಪಾರ ಅಂದರೆ ಗುಮಾಸ್ತ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಸಂಗ್ರಹ ಅಧಿಕಾರಿ ಹುದ್ದೆ ಕೂಡ ಖಾಲಿ ಇರತ್ತೆ ಗ್ರಾಹಕ ಸಂಬಂಧ ವ್ಯವಸ್ಥಾಪಕ ಹುದ್ದೆ ಕೂಡ ಖಾಲಿ ಇರತ್ತೆ ಜೊತೆಗೆ ಸೇವಾ ಕಾರ್ಯನಿರ್ವಾಹಕ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಹಣಕಾಸು ಅಧಿಕಾರಿ ಮತ್ತು ಲೆಕ್ಕಾಧಿಕಾರಿ ಹುದ್ದೆ ಕೂಡ ಅರ್ಜಿಯನ್ನು ಕರೆದಿರ್ತಾರೆ ಜೊತೆಗೆ ಮ್ಯಾನೇಜರ್ ಹುದ್ದೆ ಕೂಡ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆನ್ಲೈನ್ ಮೂಲಕ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದ್ರೆ ಇಲ್ಲಿ ಹನ್ನೆರಡು ಸಾವಿರದ ಐದುನೂರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರ ಹೊಸ ಹೊಸ ನೇಮಕತೆಯಾಗಿರತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಅರ್ಜಿಯನ್ನು ಕರೆದಿರ್ತಾರೆ ಇಲ್ಲಿ ಗುಡ್ ನ್ಯೂಸ್ ಏನಂದರೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೊಡೋ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ವಿಡಿಯೋದು ಮುಂದುವಡಲು ತಿಳಿಸ್ಕೊಡ್ತೇವೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟಿರುತ್ತೆ ಮತ್ತು ಹೀಗೆ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಈಗಾಗಲೇ ಅರ್ಜಿ ಕೊಡೋ ಪ್ರಾರಂಭ ಆಗಿದೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಿ ವೆಬ್ಸೈಟನ್ನು ಆದಷ್ಟು ಗೂಗಲ್ನಲ್ಲಿ ಸರ್ಚ್ ಮಾಡಿ ಇಲ್ಲಿ ಯಾರಿಗೊಂದು ಆಸಕ್ತಿ ಹೊಂದರೂ ಅಭ್ಯರ್ಥಿಗಳು ಇದಿರಲ್ಲ ತುಂಬಾ ಜನ ಕೇಳ್ತಾ ಇರ್ತೀರಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹುದ್ದೆಗಳಿದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಖಾಲಿ ಇರುತ್ತೆ ಯಾವ ಜಿಲ್ಲೆಗೆ ಬೇಕಾದ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಒಂದೊಂದಾಗಿ ಮಾಹಿತಿ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮತ್ತು ಇನ್ನೋರಿಗೆ ಆರಂಭ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕುವಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಹೊಸ ಹೊಸ ಆಗಿರತ್ತೆ ಸಂಸ್ಥೆ ಹೆಸರು ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹೊಸ ನೇಮಕಾತಿ ಆದಷ್ಟು ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೆ ಅಂದ್ರೆ ಇದು ಅಖಿಲ ಭಾರತ ಅಭ್ಯರ್ಥಿಗಳು ಇರೋದ್ರಿಂದ ಇದಕ್ಕೆ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಜೊತೆಗೆ ಆಲ್ ಇಂಡಿಯಾದವರು ಎಲ್ಲ ಒಂದು ರಾಜ್ಯದವರು ಅರ್ಜಿ ಸಲ್ಲಿಸ್ತಾರೆ ಆದಷ್ಟು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರಂತ ಅಂತ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಕೊನೆಯಲ್ಲಿ ಕ್ಲರ್ಕ್ ಹುದ್ದೆಗಳು ಮತ್ತು ಪ್ಯೂನ್ ಹುದ್ದೆ ಕೂಡ ಖಾಲಿ ಇರುತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ಇಲ್ಲಿ ಹನ್ನೆರಡು ಸಾವಿರದ ಐದುನೂರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇರೋದರಿಂದ ಇಲ್ಲಿ ಪ್ರೆಷರ್ದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ಮತ್ತು ಅನುಭವ ಹೊಂದಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ಆದಷ್ಟು ಟೋಟಲಾಗಿ ಹೇಳಬೇಕಂದ್ರೆ ಅನುಭವ ಹೊಂದಿದವ್ರಿಗೆ ಜಾಸ್ತಿಯಲ್ಲಿ ಒಂದು ಅರ್ಹತೆ ಇರುತ್ತೆ ಪ್ರೆಷರ್ದವರು ಕೂಡ ಅರ್ಹತೆ ಇರುತ್ತೆ ಆದಷ್ಟು ವಿವಿಧ ಪೋಸ್ಟ್ ಇರೋದರಿಂದ ಅದರಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಹತೆದೊಂದಿಗೆ ಮತ್ತು ಅನುಭವದೊಂದಿಗೆ ನಿಮಗೆ ಆಯ್ಕೆಯನ್ನು ಮಾಡಲಾಗತ್ತೆ ಆದಷ್ಟು ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಆನ್ಲೈನ್ ಮುಖಾಂತರಾಗಿ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಡೈರೆಕ್ಟ್ ನಿಮಗೆ ಸಂದರ್ಶನ ಇರುತ್ತೆ ಇದರಲ್ಲಿ ಮಾತ್ರ ನೀವು ಪಾಸ್ ಆದರೆ ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಅನುಭವ ಹೊಂದಿದ ಅಭ್ಯರ್ಥಿಗೆ ಅನುಭವದ ಪ್ರಮಾಣ ಪತ್ರ ಬೇಕಾಗುತ್ತೆ ಪರಿಶೀಲದವ್ರಿಗೆ ಯಾವುದೇ ರೀತಿಯ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗೋದಲ್ಲ ಆದಷ್ಟು ಮುಂದುಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ನೀವು ಕೊನೆತನಕ್ಕೆ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಕ್ಕ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತೆ ನಮಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡ್ತೀರಾ ಆ ರೀತಿಯಾಗಿ ಆಗಬಾರ್ದು ಅಂದರೆ ಆದಷ್ಟು ಕೊನೆ ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಇನ್ನು ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ರೂಪಾಯಿ ಇಲ್ಲಿ ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟ್ ಇರುತ್ತೆ ಆ ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಸೇನೆ ನೀಡಲಾಗುತ್ತೆ ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇತನ ಸೇನೆ ಇದೆ ಅಂತ ಮುಂದುವಳಿಗೆ ತಿಳಿಸ್ಕೊಡ್ತೇವೆ ಆದಷ್ಟು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರರಿಗೆ ಪ್ರತಿ ವೇತನ ಸೀನಿ ಇರುತ್ತೆ ಆದಷ್ಟು ಮೊದಲು ತಿಳಿಸ್ಕೊಟ್ಟಿದ್ದೇವೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ವೇತನ ಇರುತ್ತೆ ಈ ವೇತನ ಸೀನು ಕೂಡ ಒಂದೇ ರೀತಿಯಾಗಿ ಇರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಕೆಲಸದ ಆಧಾರದ ಮೇಲೆ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಮೊದಲನೇ ಒಂದು ವರ್ಷದಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾದರೆ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂಬತ್ತುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೀನು ಕೂಡ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಇದರ ಬಗ್ಗೆ ಏನಾರು ಕೋ ಡೋರ್ಸ್ಗಳು ಅನುಸರು ಕಮೆಂಟ್ ಭಾಷೆಲ್ಲೂ ಕೂಡ ಕಮೆಂಟ್ ಮಾಡ್ಬೋದು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ಭಾರತದ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತೀರಲ್ಲ ಆ ರಾಜ್ಯದಲ್ಲಿ ನಿಮಗೆ ಕೆಲಸ ಇರತ್ತೆ ಆದಷ್ಟು ನೀವು ಉದಾಹರಣೆಗೆ ಒಂದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಸಂದರ್ಶನ ನಡೀಬೋದು ಅಥವಾ ಮಹಾರಾಷ್ಟ್ರದಲ್ಲೇ ನಿಮಗೆ ಕೆಲಸನ ಸಿಗ್ಬೋದು ನಮ್ಮ ಕರ್ನಾಟಕ ರಾಜ್ಯದವರು ಕರ್ನಾಟಕದಲ್ಲೇ ಅರ್ಜಿ ಸಲ್ಲಿಸಿದರೆ ನಿಮಗೆ ಕರ್ನಾಟಕದಲ್ಲಿ ಕೆಲಸ ಸಿಗ್ಬೋದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಜೊತೆಗೆ ಬೇರೆ ಬೇರೆ ಒಂದು ಜಿಲ್ಲೆಯಲ್ಲಿ ನಿಮಗೆ ಈ ಕೆಲಸ ಸಿಗೋ ಅವಕಾಶ ಇರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಇಲ್ಲಿ ವಯಸ್ಸಿನ ಮಿತಿ ತುಂಬ ಆಗಿರುತ್ತೆ ಆದಷ್ಟು ತುಂಬ ಜನ ವಯಸ್ಸಿನ ಮಿತಿ ಆಗಿರತ್ತೆ ಆದರೆ ಅರ್ಜಿ ಸಲ್ಲಿಸಲು ಆಗುತ್ತಿರಲಿಲ್ಲ ಆದರೆ ಇದಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಐವತ್ತು ವರ್ಷದ ತನಕ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ನಿಮಗೆ ಆದಷ್ಟು ಕನಿಷ್ಠ ಹದಿನೆಂಟು ವರ್ಷ ಐದವರು ಇದಕ್ಕೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ಜಸ್ಟ್ ನೀವು ಹದಿನೈದು ಕಂಪ್ಲೀಟ್ ಆಗಿರಬೇಕು ಮತ್ತು ಹನ್ನೆರಡನೇ ಪಾಸ್ ಆಗಿರಬೇಕು ಯಾವುದೇ ಒಂದು ವಿಷಯ ಆಗಲಿ ಯಾವುದೇ ಒಂದು ವಿಭಾಗದಲ್ಲಿ ಆದರೂ ಕೂಡ ನಡೆಯುತ್ತೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಪಾಸಾದರೂ ನಡೆಯುತ್ತೆ ಮತ್ತು ಡಿಗ್ರಿ ಕೂಡ ಪಾಸಾದರೂ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಇರತ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಅನುವು ಆಗುತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆ ಆಗಲಿ ಅಥವಾ ಯಾವುದೇ ಒಂದು ಖಾಸಗಿ ಹುದ್ದೆ ಆಗಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಆಗಿರಬೇಕು ಇನ್ನು ಗರಿಷ್ಠ ವಯಸ್ಸು ಆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇನ್ನು ಒಂದು ಆ ಇಲಾಖೆ ವತಿಯಿಂದ ಮತ್ತು ಹುದ್ದೆಗೆ ಆಧಾರದ ಮೇಲೆ ನಿಮಗೆ ಗರಿಷ್ಠ ವಯಸ್ಸು ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಗರಿಷ್ಠ ವಯಸ್ಸು ಇರುತ್ತೆ ಇಲ್ಲಿ ಕೂಡ ನೋಡಿ ಸ್ನೇಹಿತರೆ ಐವತ್ತು ವರ್ಷನ ಒಳಗಿನವರು ಆಗಿರಬೇಕು ಇದನ್ನು ಮೀರಿ ಕೂಡ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಆದಷ್ಟು ಯಾವ ರೀತಿಯ ಸಡಿಲಿಕ್ಕೆ ಅನುವಾಗುತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ನೋಡಿ ಸ್ನೇಹಿತರೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿದ್ರೆ ಇದರಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರೆ ಅವರು ಕೂಡ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇನ್ನು ಎಸ್ ಸಿ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಇಲ್ಲಿ ಯಾವ ರೀತಿಯಾಗಿ ಸಡಿಲಿಕ್ಕೆ ಅನುವು ಆಗುತ್ತೆ ಅಂದರೆ ಇಲ್ಲಿ ಉದಾಹರಣೆಗೆ ಒ ಬಿ ಸಿ ಅಭ್ಯರ್ಥಿ ಅಂತ ಅನ್ಕೊಳ್ಳ ಅಥವಾ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಅನ್ಕೋಣ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಇಲ್ಲಿ ಎಷ್ಟು ವರ್ಷ ಸಡಿಲಿಕ್ಕೆ ಇದೆ ಮೂರು ವರ್ಷದ ತನಕ ಅಲ್ಲ ಓ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಇದೆ ಐದು ವರ್ಷದ ತನಕ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸರಿಲಿಕ್ಕೆ ಅನುವಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಐವತ್ತು ವರ್ಷ ಇದು ಗರಿಷ್ಠ ವಯಸ್ಸಿದಲ್ಲ ಇದಕ್ಕೆ ಪ್ಲಸ್ ಐದು ವರ್ಷ ಮಾಡಿ ಐವತ್ತೈದು ವರ್ಷದ ತನಕ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಗರಿಷ್ಠ ವಯಸ್ಸಾಯಿತು ಈ ರೀತಿಯ ನಮಗೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಆದಷ್ಟು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳಾದರೆ ಪ್ಲಸ್ ಮೂರು ವರ್ಷ ತನಕ ಸಡಿಲಿಕ್ಕಿರುತ್ತೆ ಈ ರೀತಿಯ ನಮಗೆ ವಯಸ್ಸಿನ ನಿಮಿತಿ ಕೂಡ ಸಡಿಲಿಕ್ಕೆ ಅನುವಾಗುತ್ತೆ ಇದ್ರ ಬಗ್ಗೆ ಡೌಟನ್ನು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ತುಂಬ ಜನ ಕೇಳ್ತಾ ಇರ್ತಾರೆ ಸಡಿಲಿಕ್ಕೆ ಏನು ಸಡಿಲಿಕ್ಕೆ ಅಂದರೆ ಅಂತ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಅರ್ಜಿ ಶುಲ್ಕ ಯಾವುದೇ ರೀತಿಯಾಗಿ ಇರೋದಲ್ಲ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಆಗಲಿ ಅಥವಾ ಒ ಬಿ ಸಿ ಅಭ್ಯರ್ಥಿ ಕೂಡ ಆಗಲಿ ಜೊತೆಗೆ ಯಾವುದೇ ರೀತಿಯಾಗಿ ಮಹಿಳೆಯರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಲ್ಲ ಫ್ರೀಯಾಗಿ ಅರ್ಜಿ ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಒ ಬಿ ಸಿ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಯಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ ಆದಷ್ಟು ಎಲ್ಲರೂ ಕೂಡ ಅರ್ಜಿಯನ್ನು ಪಡೆದುಕೊಳ್ಳಬಹುದು ಶೈಕ್ಷಣಿಕ ಅರ್ಹತೆಗಳು ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ ಮಾನ್ಯತೆ ಪಡೆದ ಮಂಡಳಿಯಿಂದ ಆದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಕಂಪ್ಲೀಟ್ ಆಗಿರಬೇಕು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹನ್ನೆನೇತೆ ಪಾಸ್ ಆಗಿರಬೇಕು ಯಾವುದೇ ಒಂದು ವಿಭಾಗದಲ್ಲಿ ಪಾಸ್ ಆದರೂ ಕೂಡ ನಡೆಯುತ್ತೆ ಇನ್ನು ಡಿಗ್ರಿಯಲ್ಲಿ ಯಾವುದೇ ಡಿಗ್ರಿಯಲ್ಲಿ ಕೂಡ ಪಾಸ್ ಆದರೂ ನಡೆಯುತ್ತೆ ಜೊತೆಗೆ ತಸ್ತಮಾನು ಕೂಡ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಾಗತ್ತೆ ಆದಷ್ಟು ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಮೂಲಕವಾಗಿ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಬಹುದು ಇದರ ಬಗ್ಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡು ಅಂದರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳ್ಸಿಕೊಡ್ತೇವೆ ಆದಷ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇದರ ಬಗ್ಗೆ ವೆಬ್ಸೈಟ್ ತುಂಬ ಜನ ಕೇಳ್ತಾ ಇರ್ತಾರೆ ವಿಡಿಯೋದ ಮೇಲೆ ಕೊಟ್ಟಿರ್ತೇವೆ ನೋಡಿಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿ ಆದಷ್ಟು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಇಲ್ಲಿ ಬೇಕಾಗುವ ದಾಖಲಾತಿಗಳು ಮೊದಲಾದ ನಿಮಗೆ ಫೋಟೋ ಕಾಪಿಗಳು ಬೇಕಾಗುತ್ತೆ ಇತ್ತೀಚಿನ ಫೋಟೋ ಕಾಪಿ ಇದಾದ ಮೇಲೆ ಸೇವ್ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಜಾತಿ ಪತ್ರ ಮತ್ತು ಆದಾಯ ಪ್ರೋಣಪತ್ರಗಳು ಇಲ್ಲಿ ತುಂಬ ಮುಖ್ಯ ಆಗಿರೋದು ಜಾತಿ ಪ್ರಾಣ ಪತ್ರ ಇಲ್ಲಿ ಒಂದು ವೇಳೆ ಪಾಸ್ ಆಗಲಿಲ್ಲ ಅಂದರೆ ಸಂದರ್ಶನದಲ್ಲಿ ನಿಮ್ಮ ಜಾತಿ ಆಧಾರದ ಮೇಲೆ ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇರತ್ತೆ ಅಂದರೆ ಮೀಸಲಾತಿ ಆಧಾರದ ಮೇಲೆ ಇನ್ನು ಶೈಕ್ಷಣಿಕ ಅರ್ಹತೆಗಳು ಬೇಕಾಗತ್ತೆ ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದು ಇರಲಿಲ್ಲ ಅಂದರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಇದ್ದೇ ಇರುತ್ತೆ ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿಯೇ ಬೇಕು ಇದು ಇರಲಿಲ್ಲ ಅಂದರೆ ನಿಮಗೆ ಜಾಬೇ ಸಿಗೋದಿಲ್ಲ ಎಲ್ಲರದು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಇದನ್ನು ಒರಿಜಿನಲ್ ಆಗಿ ತೆಗೆದುಕೊಂಡು ಹೋಗ್ಬೋದು ಮತ್ತು ಜೆರಾಕ್ಸ್ ಕೂಡ ತೆಗೆದುಕೊಂಡು ಹೋಗ್ಬೋದು ಅವರು ಜೆರಾಕ್ಸ್ ಇಟ್ಟುಕೊಳ್ತಾರೆ ಮತ್ತು ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಮತ್ತು ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ಅವರು ದಾಖಲಾತಿಗೆ ಸಂಬಂಧಪಟ್ಟಂತೆ ಜೆರಾಕ್ಸ್ ಕೇಳ್ತಾರೆ ಇಲ್ಲಿ ಒರಿಜಿನಲ್ ಕಾಪಿ ಬೇಕಾಗುತ್ತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ತೆಗೆದುಕೊಂಡು ಹೋಗಿ ಮತ್ತು ಎರಡರಿಂದ ಮೂರೊಂದು ಜೆರಾಕ್ಸನ್ನು ಹೊಳ್ಕೊಂಡು ಹೋಗ್ಬೋದು ಆದಷ್ಟು ಇಲ್ಲಿ ಪ್ಯಾನ್ ಕಾರ್ಡ್ಗಳು ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದೊಂದಿಗೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಡೋಂಟ್ ಸಹಿಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇವ್ರೇ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕುಡ್ದನ್ನು ಮರೆಯೋಕೆ ಕೊಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ